ಜೀವರ್ಗಿ ತಾಲೂಕು ಪಂಚಾಯಿತಿಯಲ್ಲಿ ನಡೆದಂತಹ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರದ ಕುರಿತಂತೆ ಶಾಲೆಗಳಿಗೆ ಮಧ್ಯಾಹ್ನ ಊಟದ ಉಪಾಹಾರದ ಆಹಾರ ಧಾನ್ಯಗಳ ಸರಬರಾಜು ಮಾಡುವಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ತಾಯಿದೆ. ಎಕ್ಸಾಂಪಲ್, ಇವತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವರೊಂದು ಹಂಚಿಕೆ ಆದೇಶ ಹೊರಡಿಸ್ತಾರೆ. ಆ ಹಂಚಿಕೆ ಆದೇಶದಂತೆ ಪ್ರತಿ ಶಾಲೆಗೂ ಆಹಾರ ಧಾನ್ಯಗಳು ತಲುಪಬೇಕಾದಂಥದ್ದು ನಿಯಮ. ದುರ್ದೈವದ ಸಂಗತಿ, ಇವತ್ತು ಆ ನಿಯಮವನ್ನು ಅಲ್ಲಿಯ ಅಕ್ಷರ ದಾಸೋಹ ಅಧಿಕಾರಿ ಶ್ರೀ ಕುಮಾರಿ ಮಹಾದೇವಿ ಸಿಂಪಿಯವರು ಪಾಲಿಸ್ತಾ ಇಲ್ಲ. ಇವರು ಗೋದಾಮಿಗೆ ಆದೇಶವನ್ನು ಕಳಿಸ್ತಾರೆ, ಆ ಗೋದಾಮು ಗುಮಾಸ್ತನಿಗೆ ದೂರವಾಣಿ ಮಾಡಿ ಹೇಳ್ತಾರೆ. ಉದಾಹರಣೆಗೆ, ಆಂದೋಲ ಸರ್ಕಾರಿ ಶಾಲೆಗೆ 50 ಕ್ವಿಂಟಲ್ ಅಕ್ಕಿ ಸರಬರಾಜು ಮಾಡಬೇಕು ಅನ್ನುವಂಥ ಆದೇಶ ಇದ್ದರೆ ಈ ಎಮ್ಮ ಮೌಖಿಕವಾಗಿ ಫೋನ್ ಮಾಡಿ ಹೇಳ್ತಾರೆ, 50 ಕ್ವಿಂಟಲ್ ಬೇಡ, 25 ಕ್ವಿಂಟಲ್ ನೀವು ಸರಬರಾಜು ಮಾಡಿ. ಹಾಗಾದರೆ ಇನ್ನೂ 25 ಕ್ವಿಂಟಲ್ ಎಲ್ಲಿ ಹೋಯಿತು? ಕೇವಲ ಅಕ್ಕಿಯಲ್ಲ, ಅದರ ಜೊತೆಗೆ ಎಣ್ಣೆ, ಗ್ಯಾಸು, ಹಾಲಿನ ಪೌಡರ್, ಅಕ್ಕಿ, ಗೋಧಿ ಇನ್ನಿತರ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಅರ್ಧಕ್ಕರ್ಧ ಕಡಿತಗೊಳಿಸಿ ಕೋಟ್ಯಾಂತರ ರೂಪಾಯಿ ಇವತ್ತು ಲೂಟಿ ಆಗ್ತಾಯಿದೆ. ಇದು ಬರೀ ಒಂದು ತಾಲೂಕಿನದ್ದು, ಕೇವಲ ಜೂನ್ ಜುಲೈ 2 ತಿಂಗಳದ ಮಾಹಿತಿಯನ್ನು ನಾವು ತೆಗೆದುಕೊಂಡಿದ್ದೀವಿ. ಸುಮಾರು ಒಂದು 700 ರಿಂದ 800 ಲೀಟರ್ ಎಣ್ಣೆ ಕಡಿತಗೊಂಡಿದೆ, ಸುಮಾರು 600 ಕ್ವಿಂಟಲ್ ಅಕ್ಕಿ, ಗೋಧಿ ಈ ರೀತಿಯಾದಂತಹ ಕಡಿತಗೊಂಡು ಆಹಾರ ಸರಬರಾಜು ಆಗಿದೆ. ಆ 2 ತಿಂಗಳದ ಒಟ್ಟು ಲೆಕ್ಕಾಚಾರ ನೋಡಿದರೆ ಅಂದಾಜು 65 ಲಕ್ಷ ರೂಪಾಯಿ ಆಗ್ತಾ ಇದೆ. ಕೇವಲ 2 ತಿಂಗಳಿಗೆ 65 ಲಕ್ಷ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗ್ಬೋದು? ಇಂತಹ ನಿರಂತರ ಹಗಲು ದರೋಡೆಯನ್ನು ಶ್ರೀ ಕುಮಾರಿ ಮಹಾದೇವಿ ಶಿಂಪಿಯವರು ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಅಲ್ಲ, ಅವರ ಜೊತೆಗೆ ಅಲ್ಲಿರುವಂಥ ತಾಲೂಕು ಪಂಚಾಯಿತಿ ಇಒ ಇರ್ಬೋದು, ಅಲ್ಲಿಯ ಶಿಕ್ಷಣಾಧಿಕಾರಿಗಳಿರ್ಬೋದು, ಇವರೆಲ್ಲರೂ ಅಕ್ರಮ ಕೂಟವನ್ನು ರಚಿಸಿಕೊಂಡು ಮಕ್ಕಳು ತಿನ್ನುವಂಥ ಅನ್ನಕ್ಕೂ ಕೂಡ ಈ ಅಧಿಕಾರಿಗಳು ಕನ್ನ ಹಾಕ್ತಾ ಇದ್ದಾರೆ. ನಾವು DC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ, ನೀವು ಕಲಬುರ್ಗಿ ಏನೋ ಮಾಡಬೇಕು ಅಂತ ಸಂಕಲ್ಪ ತೊಟ್ಕೊಂಡಿದ್ದೀರಲ್ಲ, ಇಂತಹ ಭ್ರಷ್ಟ ದರೋಡೆಕೋರ ಅಧಿಕಾರಿಗಳನ್ನು ಇಟ್ಕೊಂಡು ಏನು ಕಲಬುರ್ಗಿ ಕಟ್ಟೋರಿದ್ದೀರಿ ನೀವು? ನಿಮ್ಮ ಸುತ್ತಮುತ್ತಲಿನ ಅಧಿಕಾರಿಗಳೆಲ್ಲರೂ ಕೂಡ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿ ಎದ್ದು ಹೇಳ್ತಾ ಇದ್ದಾರೆ. ಅಂಥವ್ರನ್ನ ಇಟ್ಕೊಂಡು ಕಲಬುರ್ಗಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂತಹ ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟಬೇಕು ಅನ್ನುವಂಥ ಆಗ್ರಹ ನಮ್ಮದಿದೆ. ಈ ಹಿಂದೆ ಇದೇ ಕುಮಾರಿ ಮಹಾದೇವಿ ಶಿಂಪಿಯವರು ಸಸ್ಪೆಂಡ್ ಆಗಿದ್ದರು, ಕೇವಲ 20 ದಿನಗಳಲ್ಲಿ KATಗೆ ಹೋಗಿ ಮತ್ತೆ ಮರುನೇಮಕದ ಆದೇಶವನ್ನು ತೆಗೆದುಕೊಂಡು ಬಂದು ಇವತ್ತು ಅಲ್ಲಿ ಅಜರಾಮಜರವಾಗಿ ಲೂಟಿ ಮಾಡ್ತಾ ಕೂತ್ಕೊಂಡಿದ್ದಾರೆ. KAT ಅವ ಇಲ್ಲಿಯ CEO ಅವರ ಆದೇಶ ತೆರವುಗೊಳಿಸಬೇಕಾದ ಕಾರಣ ಏನು ಅಂತ ಕೇಳಿದರೆ ಸರ್ಕಾರದ ವಕೀಲರು ಸರಿಯಾಗಿ ವಾದ ಮಾಡಿಲ್ಲ ಅನ್ನುವಂತಹ ಆರೋಪ ಇದೆ. ಸೆಟಲ್ಮೆಂಟ್ ಇದೆ, ಈ ಸೆಟಲ್ಮೆಂಟ್ ಇದ್ದ ಕಾರಣಕ್ಕಾಗಿ ಇಂಥ ಭ್ರಷ್ಟ ಅಧಿಕಾರಿಗಳು ಸಸ್ಪೆಂಡ್ ಆದರೂ ಪುನಃ ಅಲ್ಲಿ ದರೋಡೆ ಮಾಡಲಿಕ್ಕೆ ಬಂದು ಕೂತ್ಕೊಳ್ತಾ ಇದ್ದಾರೆ. ಇದು ಎಷ್ಟು ವರ್ಷದಲ್ಲಿ ನಡೆದಿದೆ? ಇದು ಸುಮಾರು ಯಾವಾಗ ಅಕ್ಷರ ದಾಸೋಹ ಯೋಜನೆ ಪ್ರಾರಂಭ ಆಗಿದೆ ಆವಾಗಿನಿಂದ ಇವಾಗಿನವರೆಗೂ ಹಗಲು ದರೋಡೆ ನಡೀತಾ ಇದೆ. ಇದು KATಗೆ ಚಾಲೆಂಜ್ ಮಾಡಬೇಕು ಅವಶ್ಯವಾಗಿ. ನಾನು ಈಗ ಮತ್ತೆ DC ಅವರಿಗೆ ಕೊಟ್ಟಿದ್ದೀನಿ, ನಮ್ಗೆ ವಿಶ್ವಾಸ ಇದೆ DC ಅವರು ಇದನ್ನು ಒಬ್ಬ ಯೋಗ್ಯ ತನಿಖಾಧಿಕಾರಿಗಳನ್ನು ನೇಮಿಸಿ ತನಿಖೆಯನ್ನು ಭೇದಿಸಿ ಈ ಎಮ್ಮನಿಗೆ ಸರಿಯಾದ ಶಿಕ್ಷೆ ವಿಧಿಸ್ತಾರೆ ಮತ್ತು ವಜಾ ಮಾಡ್ತಾರೆ ಅನ್ನುವಂತಹ ಭರವಸೆ ನನಗಿದೆ. ಈಗಾಗಲೇ 1-2-3 ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಅಧಿಕಾರಿಗಳಿಗೆ ಮೆಸೇಜ್ ಮೂಲಕ ಬೆದರಿಕೆ ಹಾಕಿದ್ದಾರೆ, ನೀನೇನಾದರೂ ನಮ್ಮ ವಿರುದ್ಧ ವರದಿ ಕೊಟ್ಟರೆ ನಿನ್ನ ಹೆಸರು ಬರೆದಿಟ್ಕೊಂಡು ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂತಹ ಮೆಸೇಜ್ ಹಾಕಿದ್ದಾರೆ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ನಿಂತ್ಕೊಂಡ್ರೆ ನಿಮ್ಮ ಮೇಲಾಧಿಕಾರಿಗಳ ಅನುಮೋದನೆಯನ್ನು ತಗೊಂಡು ಬರ್ರಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ. ಇದು ಸ್ವಲ್ಪ ದಿನದಲ್ಲಿ ಹೊರಗಡೆ ಬರುತ್ತೆ.